ವೈಎಸ್ವಿ ದತ್ತ ವಿರುದ್ಧ ಈಗ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವೈಎಸ್ವಿ ದತ್ತ ಅವರು ಕ್ಷಮೆಯನ್ನ ಕೇಳಬೇಕು ಕಾರ್ಯಕರ್ತರಿಗೆ, ಅಂದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸೋ ವೈಎಸ್ವಿ ದತ್ತ ವಿರುದ್ಧ ಈಗ ಜೆಡಿಎಸ್ ಅಭ್ಯರ್ಥಿ ಧನಂಜಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದತ್ತ ಕಡೂರು ಜನತೆ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರ ಕ್ಷಮೆಯನ್ನ ಕೇಳಬೇಕು, ತಮ್ಮ ಹೇಳಿಕೆ ಹಿಂಪಡೆದು ಕ್ಷೇತ್ರದ ಕಾರ್ಯಕರ್ತರಿಗೆ ಅವರು ಕ್ಷಮೆ ಕೇಳಬೇಕು ಅಂತ. ಕ್ಷಮೆ ಕೇಳದೆ ಹೆಸರು ಘೋಷಿಸಿದ್ರೆ ಠೇವಣಿ ಇಲ್ಲದೆ ಸೋಲಿಸ್ತೀವಿ ಅಥವಾ ಸೋಲಿಸ್ತಾರೆ ಅನ್ನುವಂತ ವಿಚಾರವನ್ನ ನೋಡಿ. ಈಗ ಕಡೂರಿನಲ್ಲಿ ಜೆಡಿಎಸ್ ಘೋಷಿತ ಅಭ್ಯರ್ಥಿ ಧನಂಜಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋ ಈಗ ದತ್ತ ವಿರುದ್ಧ ಜೆಡಿಎಸ್ ಅಭ್ಯರ್ಥಿ ಧನಂಜಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದತ್ತ ಕಡೂರು ಜನತೆ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕ್ಷಮೆಯನ್ನು ಕೇಳಬೇಕು, ಯಾವ ವಿಚಾರಕ್ಕೆ ಅಂದರೆ ಅವರ ಹೇಳಿಕೆಯನ್ನು ಹಿಂಪಡೆಯಬೇಕು ಅನ್ನುವಂಥ ವಿಚಾರ. ಕ್ಷೇತ್ರದ ಕಾರ್ಯಕರ್ತರಿಗೆ ಅವರು ಕ್ಷಮಾಪಣೆಯನ್ನು ಮಾಡಬೇಕು, ಕ್ಷಮೆ ಕೇಳದೆ ಹೆಸರು ಘೋಷಿಸಿದರೆ ಠೇವಣಿ ಇಲ್ಲದೆ ಸೋಲಿಸುತ್ತಾರೆ, ಹಾಗಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕಡೂರಿನಲ್ಲಿ ಜೆಡಿಎಸ್ ಘೋಷಿತ ಅಭ್ಯರ್ಥಿ ಧನಂಜಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಡೂರಿಗೆ ನಾನೇ ಜೆಡಿಎಸ್ ಅಭ್ಯರ್ಥಿ, ನಾನು ಘೋಷಿತ ಅಭ್ಯರ್ಥಿ ಅನ್ನುವಂಥ ಇಬ್ಬರ ನಡುವೆ ನಡೀತಾ ಇರುವಂಥ ವಾದ ವಾಗ್ವಾದ ಇದು ನೋಡಿ. ದತ್ತರಿಂದ ದೇವೇಗೌಡರ ಬಾಂಧವ್ಯ ದುರುಪಯೋಗ ಆಗಿದೆ. ದೇವೇಗೌಡರ ಮನೆಗೆ ಹೋಗಿ ರೇವಣ್ಣ ಪ್ರಜ್ವಲ್ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಸೊ ರೇವಣ್ಣನನ್ನು ಮನೆಗೆ ಕರೆಸಿ ಒತ್ತಡವನ್ನು ಹೇರಿ ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ದತ್ತ ಕೈ ಹಿಡಿದಾಗ ಜೆಡಿಎಸ್ ಕುಮಾರಣ್ಣ ಮೇಲೆ ಆರೋಪವನ್ನು ಮಾಡಿರುವಂಥದ್ದು, ಹಾಗಾಗಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಘೋಷಿತ ನನ್ನನ್ನು ಅಫಿಷಿಯಲ್ ಆಗಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಯಗತ್ಯವಾಗಿ ನಮ್ಮ ದತ್ತಣ್ಣನವರು ಅವರ ವಿಶ್ವಾಸವನ್ನು, ನಮ್ಮ ದೇವೇಗೌಡರ ಬಾಂಧವ್ಯವನ್ನು ದುರುಪಯೋಗಪಡಿಸ್ಕೊಂಡು ಅವರು 92 ವರ್ಷ ಅವ್ರ ಮನೆಗೆ ಹೋಗ್ಬಿಟ್ಟು ಒತ್ತಡವನ್ನು ಬೀರಿ, ಅದೇ ರೀತಿ ಒತ್ತಡವನ್ನು ಮಕ್ಕಳ ರೇವಣ್ಣ ಅವ್ರ ಮೇಲೂ ಆ ಪ್ರಜ್ವಲ್ ಮೇಲೆ ಮೀರಿ ಮನೆಗೆ ಕರೆಸ್ಕೊಂಡು ಅವ್ರನ್ನ ಸ್ವಾಗತಿಸಬೇಕು, ಪಕ್ಷಕ್ಕೆ ಸ್ವಾಗತಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರೆಷರ್ ಮಾಡಿಸ್ಬಿಟ್ಟು ಅವ್ರನ್ನ ಘೋಷಣೆ ಮಾಡಿದ್ದಾರೆ. ದತ್ತ ಅವ್ರಿಗೆ ಒಂದು ಮನವಿ ಏನು ಮಾಡ್ತೀನಿ, ದಯವಿಟ್ಟು ನಮ್ಮ ಕ್ಷೇತ್ರದ ಜನತೆಯಲ್ಲಿ ನೀವು ಕ್ಷಮೆ ಕೇಳಬೇಕು, ಯಾಕಂದರೆ ನೀವು ಜನತಾದ ನೀವು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಬೇಕಾದ ಹಲವು ಆರೋಪಗಳನ್ನು ಮಾಡಿದ್ದೀರಾ, ಕುಮಾರಣ್ಣನ ಮೇಲೂ ಆರೋಪಗಳು ಮಾಡಿದ್ದೀರಾ, ಪಕ್ಷದ ಮೇಲೂ ಆರೋಪ ಮಾಡಿದ್ದೀರಾ, ನೀವು ಬಿ ಟೀಮ್ ಆಫ್ BJP ಅಂತ ಹೇಳಿದ್ದೀರಾ, ಅದನ್ನು ನೀವು ವಾಪಸ್ ಪಡೆದು ಜನರಲ್ಲಿ ಕ್ಷಮೆ ಕೇಳಿ, ಕಾರ್ಯಕರ್ತರು ಜನತಾದಳ ಕಾರ್ಯಕರ್ತರಲ್ಲಿ ನೀವೇನನ್ನ ಕ್ಷಮೆ ಕೇಳಿಲ್ಲ ಅಂದಲ್ಲಿ ನಿಮ್ಮ ಡೆಪಾಸಿಟ್ ಇಲ್ದಿರಂಗೆ ಮುಂದಿನ ಇಂದ ಇವೆಂಟ ನಿಮ್ಮ ಹೆಸರನ್ನು ಘೋಷಣೆ ಮಾಡಿದಲ್ಲಿ ಡೆಪಾಸಿಟ್ ಇಲ್ದಿರಂಗೆ ಸೋಲುತ್ತಾರೆ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು JDSರಿಂದ ಘೋಷಿತ ನನ್ನನ್ನು ಅಫಿಷಿಯಲ್ ಆಗಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಯಗತ್ಯವಾಗಿ ನಮ್ಮ ದತ್ತಣ್ಣನವರು ಅವರ ವಿಶ್ವಾಸವನ್ನು, ನಮ್ಮ ದೇವೇಗೌಡರ ಬಾಂಧವ್ಯವನ್ನು ದುರುಪಯೋಗಪಡಿಸ್ಕೊಂಡು ಅವರು 92 ವರ್ಷ ಅವ್ರ ಮನೆಗೆ ಹೋಗ್ಬಿಟ್ಟು ಒತ್ತಡವನ್ನು ಬೀರಿ, ಅದೇ ರೀತಿ ಒತ್ತಡವನ್ನು ಮಕ್ಕಳ ರೇವಣ್ಣ ಅವ್ರ ಮೇಲೂ ಆ ಪ್ರಜ್ವಲ್ ಮೇಲೆ ಮೀರಿ ಮನೆಗೆ ಕರೆಸ್ಕೊಂಡು ಅವ್ರನ್ನ ಸ್ವಾಗತಿಸಬೇಕು, ಪಕ್ಷಕ್ಕೆ ಸ್ವಾಗತಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರೆಷರ್ ಮಾಡಿಸ್ಬಿಟ್ಟು ಅವ್ರನ್ನ ಘೋಷಣೆ ಮಾಡಿದ್ದಾರೆ. ದತ್ತ ಅವ್ರಿಗೆ ಒಂದು ಮನವಿ ಏನು ಮಾಡ್ತೀನಿ, ದಯವಿಟ್ಟು ನಮ್ಮ ಕ್ಷೇತ್ರದ ಜನತೆಯಲ್ಲಿ ನೀವು ಕ್ಷಮೆ ಕೇಳಬೇಕು, ಯಾಕಂದರೆ ನೀವು ಜನತಾದ ನೀವು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಬೇಕಾದ ಹಲವು ಆರೋಪಗಳನ್ನು ಮಾಡಿದ್ದೀರಾ, ಕುಮಾರಣ್ಣನ ಮೇಲೂ ಆರೋಪಗಳು ಮಾಡಿದ್ದೀರಾ, ಪಕ್ಷದ ಮೇಲೂ ಆರೋಪ ಮಾಡಿದ್ದೀರಾ, ನೀವು ಬಿ ಟೀಮ್ ಆಫ್ BJP ಅಂತ ಹೇಳಿದ್ದೀರಾ, ಅದನ್ನು ನೀವು ವಾಪಸ್ ಪಡೆದು ಜನರಲ್ಲಿ ಕ್ಷಮೆ ಕೇಳಿ, ಕಾರ್ಯಕರ್ತರು ಜನತಾದಳ ಕಾರ್ಯಕರ್ತರಲ್ಲಿ ನೀವೇನನ್ನ ಕ್ಷಮೆ ಕೇಳಿಲ್ಲ ಅಂದಲ್ಲಿ ನಿಮ್ಮ ಡೆಪಾಸಿಟ್ ಇಲ್ದಿರಂಗೆ ಮುಂದಿನ ಇಂದ ಇವೆಂಟ ನಿಮ್ಮ ಹೆಸರನ್ನು ಘೋಷಣೆ ಮಾಡಿದಲ್ಲಿ ಡೆಪಾಸಿಟ್ ಇಲ್ದಿರಂಗೆ ಸೋಲುತ್ತಾರೆ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು JDSರಿಂದ ಘೋಷಿತ ನನ್ನನ್ನು ಅಫಿಷಿಯಲ್ ಆಗಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಯಗತ್ಯವಾಗಿ ನಮ್ಮ ದತ್ತಣ್ಣನವರು ಅವರ ವಿಶ್ವಾಸವನ್ನು, ನಮ್ಮ ದೇವೇಗೌಡರ ಬಾಂಧವ್ಯವನ್ನು ದುರುಪಯೋಗಪಡಿಸ್ಕೊಂಡು ಅವರು 92 ವರ್ಷ ಅವ್ರ ಮನೆಗೆ ಹೋಗ್ಬಿಟ್ಟು ಒತ್ತಡವನ್ನು ಬೀರಿ, ಅದೇ ರೀತಿ ಒತ್ತಡವನ್ನು ಮಕ್ಕಳ ರೇವಣ್ಣ ಅವ್ರ ಮೇಲೂ ಆ ಪ್ರಜ್ವಲ್ ಮೇಲೆ ಮೀರಿ ಮನೆಗೆ ಕರೆಸ್ಕೊಂಡು ಅವ್ರನ್ನ ಸ್ವಾಗತಿಸಬೇಕು, ಪಕ್ಷಕ್ಕೆ ಸ್ವಾಗತಿಸ್ತೀವಿ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.